ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಲ್ಯಾಬ್ರಡಾರ್ನಲ್ಲಿನ ಎರಡು ಉಪಬಗೆ ಅಥವಾ ಸಬ್ ಟೈಪ್ನ ಬಗ್ಗೆ ತಿಳಿಸಿಕೊಡುತ್ತೇನೆ. ಲ್ಯಾಬ್ರಡಾರ್ ರಿಟ್ರೀವರ್ನಲ್ಲಿ ಎರಡು ಬಗೆಗಳಿವೆ, ಒಂದು ಅಮೆರಿಕನ್ ಲ್ಯಾಬ್ರಡಾರ್, ಮತ್ತೊಂದು ಇಂಗ್ಲಿಷ್ ಲ್ಯಾಬ್ರಡಾರ್. ಪ್ರಥಮವಾಗಿ ಅಮೆರಿಕನ್ ಲ್ಯಾಬ್ರಡಾರ್ ಬಗ್ಗೆ ನೋಡೋಣ. ವರ್ಕಿಂಗ್ ಡಾಗ್ ಅನ್ನಾಗಿ ರೂಪಿಸಲು ಇದನ್ನು ಸೆಲೆಕ್ಟಿವ್ ಬ್ರೀಡಿಂಗ್ ಮಾಡಿ ಅಭಿವೃದ್ಧಿಪಡಿಸಲಾಯಿತು. ನಾರ್ತ್ ಅಮೆರಿಕಾದಲ್ಲಿ ಇವು ಹೆಚ್ಚಾಗಿ ಕಂಡುಬರುತ್ತವೆ. ಇವು ಬೇಟೆಗೆ ಅಂದರೆ ರಿಟ್ರೀವ್ಗೆ, ಸ್ಪೋರ್ಟ್ಸ್ ಮತ್ತು ಅಥ್ಲೆಟಿಕ್ಗೆ ಹೇಳಿ ಮಾಡಿಸಿದವುಗಳಾಗಿವೆ. ಇವು ಇಂಗ್ಲಿಷ್ ಲ್ಯಾಬ್ರಡಾರ್ಗಿಂತ ಗಾತ್ರದಲ್ಲಿ ಎತ್ತರವಾಗಿರುತ್ತವೆ. ಎತ್ತರವು 21.5 ರಿಂದ 24.5 ಇಂಚು ಇರುತ್ತವೆ. ಇವು ತೆಳುವಾಗಿದ್ದು ಮೋರ್ ಅಥ್ಲೆಟಿಕ್ ಬಿಲ್ಡ್ ಹೊಂದಿರುತ್ತವೆ. ತೆಳುವಾದ ಮೂಳೆಗಳನ್ನು ಹೊಂದಿರುತ್ತವೆ. ನೇರವಾದ ತಲೆ, ಉದ್ದನೆಯ ಬಾಯಿ, ಉದ್ದವಾದ ಮತ್ತು ತೆಳುವಾದ ಕುತ್ತಿಗೆ, ತೆಳುವಾದ ಕೋಟ್, ತೆಳುವಾದ ಬಾಲ ಮತ್ತು ಉದ್ದನೆ ಕಾಲುಗಳನ್ನು ಹೊಂದಿರುತ್ತವೆ. ಇನ್ನು ಇಂಗ್ಲಿಷ್ ಲ್ಯಾಬ್ರಡಾರ್ ಬಗ್ಗೆ ನೋಡೋದಾದರೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಇವು ಹೆಚ್ಚಾಗಿ ಕಂಡುಬರುತ್ತವೆ. ಶೋಗಳಿಗಾಗಿ ಇವನ್ನು ರೂಪಿಸಲಾಗಿದ್ದು ಬಹುತೇಕ ಕೆನಲ್ ಕ್ಲಬ್ಗಳು ಸೂಚಿಸಿದ ಲ್ಯಾಬ್ರಡಾರ್ ರಿಟ್ರೀವರ್ನ ಬ್ರೀಡ್ ಸ್ಟ್ಯಾಂಡರ್ಡ್ಸನ್ನು ಇವು ಪೂರೈಸುತ್ತವೆ. ಹಾಗಾಗಿ ಶೋರಿಂಗ್ನಲ್ಲಿ ಇವು ಹೆಚ್ಚು ಬಹುಮಾನಕ್ಕೆ ಭಾಜನವಾಗುತ್ತವೆ. ಇವು ಅಮೆರಿಕನ್ ಲ್ಯಾಬ್ಗಿಂತ ಕಡಿಮೆ ಎತ್ತರ, ಶಾರ್ಟರ್ ಬಾಡಿ ಮತ್ತು ಲೆಗ್ಸನ್ನು ಹೊಂದಿರುತ್ತವೆ. ಇವುಗಳು 21.5 ರಿಂದ 22.5 ಇಂಚು ಎತ್ತರವಿರುತ್ತವೆ. ಇವು ದಷ್ಟಪುಷ್ಟವಾಗಿರುತ್ತವೆ. ಅಗಲವಾದ ತಲೆ, ಮೋರ್ ಪ್ರೊನೌನ್ಸ್ಡ್ ಅಂಡ್ ಡಿಫೈನ್ಡ್ ಸ್ಟಾಪನ್ನು ಹೊಂದಿರುತ್ತವೆ. ಕಿರಿದಾದ ದಪ್ಪನೆ ಕುತ್ತಿಗೆಯನ್ನು ಹೊಂದಿರುತ್ತವೆ. ಕೂದಲು ದಪ್ಪನೆ ಇರುತ್ತದೆ. ಬಾಯಿ ಕಿರಿದಾಗಿರುತ್ತದೆ. ಇನ್ನು ಇವುಗಳ ಗುಣಧರ್ಮದ ಬಗ್ಗೆ ಹೇಳೋದಾದರೆ ಇಂಗ್ಲಿಷ್ ಲ್ಯಾಬ್ರಡಾರ್ಗಳು ಶಾಂತ ಸ್ವಭಾವ ಹೊಂದಿರುತ್ತವೆ. ಇವು ಫ್ರೆಂಡ್ಲಿ ಡಾಗ್ಗಳಾಗಿದ್ದು ಜಾಸ್ತಿ ಚಟುವಟಿಕೆಯನ್ನು ಇವು ಇಷ್ಟಪಡುವುದಿಲ್ಲ. ಸ್ವಲ್ಪ ಸೋಮಾರಿ ಸ್ವಭಾವವನ್ನು ಹೊಂದಿರುತ್ತವೆ. ಆದರೆ ಅಮೆರಿಕನ್ ಲ್ಯಾಬ್ಗಳು ತುಂಬ ಎನರ್ಜಿ ಲೆವೆಲನ್ನು ಹೊಂದಿದ್ದು ಫುಲ್ ಆ್ಯಕ್ಟಿವ್ ಆಗಿ ಇರುತ್ತವೆ. ತುಂಟತನ ಜಾಸ್ತಿ ಕಂಡುಬರುತ್ತದೆ. ಕೊನೆಯದಾಗಿ ಹೇಳಬೇಕು ಎಂದರೆ ಲ್ಯಾಬ್ರಡಾರ್ಗಳ ಮೂಲ ಕೆನಡಾ, ನ್ಯೂಫೌಂಡ್ಲ್ಯಾಂಡ್ ಆಗಿದ್ದು ಕಾಲಾಂತರದಲ್ಲಿ ಜಗತ್ತಿನ ವಿವಿಧ ಭಾಗಗಳಿಗೆ ಹಂಚಲ್ಪಟ್ಟು ವಿವಿಧ ಉದ್ದೇಶಗಳಿಗಾಗಿ ಅವುಗಳಲ್ಲಿ ಸೆಲೆಕ್ಟಿವ್ ಬ್ರೀಡಿಂಗ್ ಮಾಡಿದ್ದರಿಂದ ಅವುಗಳಲ್ಲಿ ಈ ಥರದ ಸಬ್ ಟೈಪ್ಗಳು ಸೃಷ್ಟಿಯಾದವು. ನಾನು ಇಂಗ್ಲಿಷ್ ಲ್ಯಾಬ್ರಡಾರ್ನ ಹ್ಯಾಂಡ್ಲರ್ ಆಗಿ ಹೇಳೋದಾದರೆ ನನ್ನ ಅನುಭವದಲ್ಲಿ ನನ್ನ ಶಾಮ್ ತುಂಬ ಫ್ರೆಂಡ್ಲಿ ಡಾಗ್, ತುಂಬ ಒಬಿಡಿಯಂಟ್ ಆಗಿತ್ತು. ಅದು ಜಾಸ್ತಿ ಚಟುವಟಿಕೆಯನ್ನು ಇಷ್ಟಪಡ್ತಿರಲಿಲ್ಲ. ಅದಕ್ಕೆ ಓಡೋದು ಅಂದರೆ ಬೇಜಾರು. ಜಾಸ್ತಿ ಬಿಸಿಲಿಗೆ ತಡೆದುಕೊಳ್ತಾ ಇರಲಿಲ್ಲ. ಬೇಸಿಗೆಯಲ್ಲಿ ಸ್ನಾನ ಮಾಡಲು ತುಂಬ ಇಚ್ಛೆ ಪಡೋದು. ಅದನ್ನು ಹಿಡಿದು ಹೊರಟರೆ ಜನ ನಿಂತು ನೋಡಬೇಕು. ಆ ರೀತಿ ದಡೂತಿಯಾಗಿತ್ತು. ಅಲ್ಲದೆ ಅದರ ನಡಿಗೆ ಸಿಂಹದ ರೀತಿಯೇ ಇತ್ತು. ನನ್ನ ಪ್ರಕಾರ ಮನೆಯಲ್ಲಿ ಮುದ್ದಿಗಾಗಿ ಸಾಕೋದಾದರೆ ಇಂಗ್ಲಿಷ್ ಲ್ಯಾಬ್ ಸೂಕ್ತ. ಇನ್ನು ವರ್ಕಿಂಗ್ ಡಾಗ್ ಆಗಿ ಸಾಕೋದಾದರೆ ಅಮೆರಿಕನ್ ಲ್ಯಾಬ್ ಸೂಕ್ತ. ಓಕೆ, ಇದಿಷ್ಟು ಅಮೆರಿಕನ್ ಲ್ಯಾಬ್ ಮತ್ತು ಇಂಗ್ಲಿಷ್ ಲ್ಯಾಬ್ಗಳ ಮಧ್ಯದ ವ್ಯತ್ಯಾಸ ಕುರಿತ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು.